ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಬಹಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ರಿ. ಹೌದಪ್ಪ, ಅದು ಏನು ಮುಖ್ಯವಾದಂಥ ಮಾಹಿತಿ ಏನಪ್ಪ ಅಂತಂದ್ರೆ, ನಿಮಗೆ ಲೇಬರ್ ಕಾರ್ಡ್ ಇದ್ದಂಥವ್ರು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ಅವರಿಗೆ ಬಹಳಷ್ಟು ಸೌಲಭ್ಯಗಳು ಸಿಗ್ತಿರುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಅಂದ್ರೆ ಬಹಳಷ್ಟು ಮಂದಿ ಈ ಒಂದು ಸೌಲಭ್ಯಗಳ ಸಹಾಯಧನದ ಹಣವನ್ನ ಪಡೆಯೋದಕ್ಕೆ ಅಥವಾ ಆ ಸೌಲಭ್ಯಗಳ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಬಹಳಷ್ಟು ಮಂದಿ ಅರ್ಜಿಯನ್ನ ಹಾಕಿರ್ತಾರೆ. ಆ ಒಂದು ಅರ್ಜಿ ಹಾಕಿದ್ಮೇಲೆ ಆ ಒಂದು ಅರ್ಜಿ ಪೆಂಡಿಂಗ್ ಇರೋದಾಗಿರ್ಬೋದು ಅಥವಾ ಆ ಒಂದು ಸೌಲಭ್ಯಗಳ ಬೆನಿಫಿಟ್ ಅನ್ನ ಪಡೆದೇ ಇರದೇನೆ ಆಗ್ಬೋದು. ಅಂದ್ರೆ ಆ ಸೌಲಭ್ಯಗಳು ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಅಂತ ಒಂದು ಸಂದರ್ಭದಲ್ಲಿ ಕಂಪ್ಲೇಂಟ್ ಅನ್ನ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾಯಿದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ನಾನಾ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಪಿಂಚಣಿ ಸೌಲಭ್ಯ ಆಗಿರ್ಬೋದು ಅಥವಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ವೈದ್ಯಕೀಯ ಸಹಾಯಧನ ಆಗಿರ್ಬೋದು ಅಥವಾ ಬಸ್ ಪಾಸ್ ಆಗಿರ್ಬೋದು ಅಥವಾ ಹೆರಿಗೆ ಸೌಲಭ್ಯ ಆಗಿರ್ಬೋದು, ಮತ್ತೆ ಏನು ಕಾರ್ಮಿಕರ ಕಾರ್ಡ್ ಅನ್ನ ಹೆಣ್ಮಕ್ಳು ಮಾಡಿಸಿದ್ರೆ ಆ ಒಂದು ಮೊದಲ ಇಬ್ಬರ ಮಕ್ಕಳ ಒಂದು ಮದುವೆ ಸಹಾಯಧನ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಅಂದ್ರೆ ಈ ಒಂದು ಸೌಲಭ್ಯಗಳನ್ನ ಪಡೆಯೋದಕ್ಕೆ ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ಬಹಳಷ್ಟು ಮಂದಿ ಅರ್ಜಿಯನ್ನ ಹಾಕಿರ್ತಾರೆ. ಆದ್ರೆ ಇಲ್ಲಿ ಬಹಳಷ್ಟು ದಿನ ಆದ್ರೂ ಕೂಡ ಆ ಒಂದು ಅರ್ಜಿ ಸ್ಥಿತಿ ಏನಿರುತ್ತೆ, ಪೆಂಡಿಂಗ್ ಇರುತ್ತೆ. ಅಂದ್ರೆ ಅಪ್ರೂವಲ್ ಆಗಿರೋದಿಲ್ಲ, ಮತ್ತೆ ಆ ಒಂದು ಸೌಲಭ್ಯಗಳ ಬೆನಿಫಿಟ್ ಅನ್ನ ಪಡಿತಾ ಇರೋದಿಲ್ಲ, ಅಂದ್ರೆ ಸಿಕ್ಕಿರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೇಕು. ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಆ ಒಂದು ನೀವು ಹಾಕಿದಂತ ಅರ್ಜಿ ಏನಿರುತ್ತೆ ಅದು ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಕಂಟಿನ್ಯೂ ಮುಂದುವರಿಸ್ತಾರೆ, ಮತ್ತೆ ಅದು ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಅದನ್ನ ವೆರಿಫೈ ಮಾಡಿ ನಿಮಗೆ ಆ ಒಂದು ಸಹಾಯಧನ ಬರುವಂತೆ ಮಾಡ್ತಾರೆ. ಸೊ ಹಾಗಾದ್ರೆ ಲೇಬರ್ ಕಾರ್ಡ್ ಇದ್ದಂಥವ್ರು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ನೀವೇನಾದ್ರೂ ಈ ಒಂದು ಸೌಲಭ್ಯಗಳ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ, ನಿಮ್ಮ ಅರ್ಜಿ ಏನು ಅದರ ಒಂದು ಬೆನಿಫಿಟ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ತಪ್ಪದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿರುತ್ತೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಅದನ್ನು ಓಪನ್ ಮಾಡಿಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡಿಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ನೀವು ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇತ್ತೀಚಿನ ಸುದ್ದಿಗಳಂತ ಇದೆಯಲ್ಲ, ಇದ್ರ ಮೇಲ್ಗಡೆ ಒಂದು ಲೈನ್ ಇದೆ ನೋಡ್ತಿರ್ಬೋದು, ನಿಮಗೆ ಏನು ಯೋಜನೆ ಬಗ್ಗೆ ಕುಂದುಕೊರತೆ ಏನಾದರೂ ಇದ್ದಲ್ಲಿ ಇಲ್ಲಿ ನೋಂದಾಯಿಸಿ ಅಂತ ಒಂದು ಆಪ್ಷನನ್ನು ಕೊಡಲಾಗಿದೆ. ಅಂದರೆ ನಾವು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಲೇಬರ್ ಕಾರ್ಡ್ ಇದ್ದಂಥವ್ರು ಅಥವಾ ಕಾರ್ಮಿಕ ಕಾರ್ಡ್ ಮಾಡಿಸಿದಂಥವ್ರು ಅವ್ರಿಗೆ ಇದ್ದಂಥ ಯಾವುದೇ ಒಂದು ಸಮಸ್ಯೆ ಏನಿರುತ್ತೆ ಅದ್ರ ಬಗ್ಗೆ ನೀವು ಒಂದು ಕಂಪ್ಲೇಂಟನ್ನು ಇಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಜನಸ್ಪಂದನ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಲಾಂಚ್ ಮಾಡಿರುವಂಥ ಹೊಸ ಅಫಿಷಿಯಲ್ ವೆಬ್ಸೈಟ್ ಇದು. ಅಂದರೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೇಕು. ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ನೀವು ಜಸ್ಟ್ ಕರೆ ಮಾಡೋದ್ರ ಮುಖಾಂತರ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಅಥವಾ ಆನ್ಲೈನ್ ಮುಖಾಂತರ ನಿಮ್ಮ ಕಂಪ್ಲೇಂಟನ್ನು ನೀವು ರಿಜಿಸ್ಟರ್ ಮಾಡ್ಬೋದು. ಎರಡು ರೀತಿಯ ಆಪ್ಷನ್ಗಳು ಇಲ್ಲಿ ನಮಗೆ ಸಿಗುತ್ತೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಸಹಾಯವಾಣಿ ಕರೆ ಮಾಡಿ ಅಂತ ಒಂದು ಆಪ್ಷನನ್ನು ಕೊಡಲಾಗಿದೆ. ಈ ಒಂದು ಸಹಾಯವಾಣಿ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರು ತಮ್ಮ ಒಂದು ಏನು ಕುಂದುಕೊರತೆಗಳೇನಿರ್ತವೆ ಆ ಒಂದು ಕುಂದುಕೊರತೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಒಂದು ಕರೆ ಮಾಡೋದ್ರ ಮುಖಾಂತರ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಲಾಖಾ ಸೇವೆಗಳಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸಹಾಯವಾಣಿ ನಂಬರನ್ನು ಕೊಡಲಾಗಿದೆ. ಈ ಒಂದು ಸಹಾಯವಾಣಿ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಅಂದರೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಏನು ಸಮಸ್ಯೆಗಳೇನಿರ್ತವೆ ಅದನ್ನು ನೀವು ಆರಾಮಾಗಿ ಬಗೆಹರಿಸ್ಕೊಳ್ಬೋದು. ಅಂದರೆ ಇದು ಆಫ್ಲೈನ್ನಲ್ಲಿ ಮಾಡುವಂಥದ್ದು. ಇನ್ನು ಆನ್ಲೈನ್ನಲ್ಲಿ ಯಾವ ರೀತಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಂತಂದರೆ ನೀವು ಸ್ವತಃ ಈ ಒಂದು ಜನಸ್ಪಂದನ ವೆಬ್ಸೈಟ್ಗೆ ಬಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರ್ಗಳೇನಿರ್ತವೆ, ಕಾಮನ್ ಸರ್ವಿಸ್ ಸೆಂಟ್ರು, ಅಲ್ಲಿ ಹೋಗಿ ಕೂಡ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಆ ಒಂದು ಸಮಸ್ಯೆಗೆ ತಕ್ಕಂತೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ಕೊಡ್ತಾರೆ ನಿಮಗೆ. ಫ್ರೆಂಡ್ಸ್, ಇಲ್ಲಿ ನಾವು ಆನ್ಲೈನ್ನಲ್ಲಿ ನಾವೇ ಯಾವ ರೀತಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಲಾಗಿನ್ ಮಾಡಿ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು.
ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಆಲ್ರೆಡಿ ನಿಮ್ಮ ಹತ್ರ ಈ ಒಂದು ಜನಸ್ಪಂದನ ವೆಬ್ಸೈಟ್ ಗೆ ಲಾಗಿನ್ ಆಗಿದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಮೊಬೈಲ್ ನಂಬರ್ ನ ಹಾಕಿ ಓಟಿಪಿ ಅನ್ನ ಪಡೆಯಿರಿ ಅಂತ ಓಟಿಪಿ ಅಂತ ಒತ್ತಿದ್ರೆ ಓಟಿಪಿ ಬರುತ್ತೆ ಎಂಟರ್ ಓಟಿಪಿ ಅಂತ ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಳಬೇಕು ಒಂದ ವೇಳೆ ನೀವು ಈ ಒಂದು ವೆಬ್ಸೈಟ್ ಗೆ ಲಾಗಿನ್ ಆಗಿಲ್ಲ ಇದೆ ಮೊದಲ ಬಾರಿಗೆ ನಾವು ಬರ್ತಾ ಇರೋದು ಅಂತಂದ್ರೆ ಇಲ್ಲಿ ಖಾತೆ ಇಲ್ಲವೇ ನೋಂದಣಿ ಮಾಡಿ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ ಅಂತ ಕೇಳುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊಬೈಲ್ ನಂಬರ್ ನ ಹಾಕಿ ಓಟಿಪಿ ಕಳಿಸಿ ಅಂತ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನೀವು ಕೊಟ್ಟಂತ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಬಂದಿರುತ್ತೆ ಆ ಓಟಿಪಿ ನ ಹಾಕಿ ಸಲ್ಲಿಸು ಅಂತ ಒಂದು ಆಪ್ಷನ್ ಇದೆಯಲ್ಲ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡ್ತಿರಬಹುದು ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ನಂತರ ನಾಗರಿಕರ ನೋಂದಣಿ ಅಂತ ಬರುತ್ತೆ ನಾಗರಿಕರ ಗುರುತಿಸುವಿಕೆ ಅಂತ ಬರುತ್ತೆ ಅಂದ್ರೆ ನಿಮ್ಮ ಹತ್ರ ಯಾವುದಾದ್ರು ಪ್ರೂಫ್ ಇದ್ರೆ ಇಲ್ಲಿ ನೋಡ್ತಿರಬಹುದು ಕುಟುಂಬ ಐಡಿ ಇತ್ತಂದ್ರೆ ಇದನ್ನ ಸೆಲೆಕ್ಟ್ ಮಾಡಬಹುದು ಇಲ್ಲ ಫ್ರೂಟ್ಸ್ ಸಂಖ್ಯೆ ಇತ್ತಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಐಡಿ ಪ್ರೂಫ್ ಇಲ್ಲ ಅಂತಾನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಬಹುದು ನಂತರ ನೋಂದಣಿ ಫಾರ್ಮ್ ಅನ್ನು ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ತುಂಬಬೇಕು ಅಂದ್ರೆ ನೀವು ಮದುವೆ ಆಗಿದ್ರೆ ಮಿಸ್ಟರ್ ಅಥವಾ ಮಿಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಬಹುದು ನಂತರ ನಿಮ್ಮ ಹೆಸರು ನಿಮ್ಮ ಒಂದು ಮೇಲ್ ಫೀಮೇಲ್ ನೀವು ಮತ್ತೆ ನಿಮ್ಮ ತಂದೆ ಹೆಸರು ಅಥವಾ ನೀವು ಏನಾದರೂ ಹೆಣ್ಮಕ್ಕಳಾಗಿದ್ರೆ ನಿಮ್ಮ ಗಂಡನ ಹೆಸರನ್ನ ಹಾಕ್ಬೋದು ನಂತರ ನಿಮ್ಮ ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಜಿಮೇಲ್ ಐಡಿ ಮತ್ತೆ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ನೀವಿಲ್ಲಿ ಹಾಕಬೇಕು ಫ್ರೆಂಡ್ಸ್ ಹಾಕಿದ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಅಡ್ರೆಸ್ಸು ಮತ್ತೆ ನಿಮ್ಮ ಡಿಸ್ಟಿಕ್ ಯಾವುದು ತಾಲೂಕು ಯಾವುದು ವಾರ್ಡ್ ಯಾವುದು ಮತ್ತೆ ನಿಮ್ಮ ಪ್ರದೇಶ ಗ್ರಾಮ ಪಂಚಾಯತಿ ಗ್ರಾಮ ಯಾವುದು ಮತ್ತೆ ಊರಿನ ಪಿನ್ ಕೋಡ್ ಅನ್ನು ಹಾಕಿ ಇಲ್ಲಿ ನೋಂದಣಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ರಿಜಿಸ್ಟ್ರೇಷನ್ ಆದಮೇಲೆ ಡೈರೆಕ್ಟ್ ಆಗಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದಮೇಲೆ ಇಲ್ಲಿ ಲಾಗಿನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು ರಿಜಿಸ್ಟ್ರೇಷನ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಯಾವ ಮೊಬೈಲ್ ನಂಬರ್ನ ಹಾಕಿರ್ತಾರೆ ಆ ಮೊಬೈಲ್ ನಂಬರ್ನ ಹಾಕಬೇಕು ಹಾಕಿ ಇಲ್ಲಿ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಲಾಗಿನ್ ಅನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿಗ ಓ ಟಿ ಪಿ ಬಂದಿದೆ ಓ ಟಿ ಪಿನ ಹಾಕಿ ಲಾಗಿನ್ ಅಂತ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ನಿಮಗೆ ಲಾಗಿನ್ ಆದಮೇಲೆ ಈ ರೀತಿಯಾಗಿ ಜನಸ್ಪಂದನ ಪೇಜ್ ಏನಿದೆ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಕುಂದುಕೊರತೆ ಸಲ್ಲಿಕೆ ಅಂದರೆ ನಿಮ್ಮ ಕಂಪ್ಲೇಂಟನ್ನು ಇದ್ರ ಮುಖಾಂತರ ರಿಜಿಸ್ಟರ್ ಮಾಡ್ಬೋದು ಮತ್ತು ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ಮೇಲೆ ಅದರ ಒಂದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಕುಂದುಕೊರತೆ ಸಲ್ಲಿಕೆ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಅಂದರೆ ನೀವು ಯಾವುದೇ ಒಂದು ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಥವಾ ಕಾರ್ಮಿಕ ಕಾರ್ಡ್ಗೆ ಸಂಬಂಧಪಟ್ಟಂಥ ಕಂಪ್ಲೇಂಟನ್ನು ಇಲ್ಲಿ ನೀವು ರಿಜಿಸ್ಟರ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ವೈಯಕ್ತಿಕ ಮಾಹಿತಿ ಪರ್ಸನಲ್ ಡೀಟೇಲ್ಸ್ನ ಕೊಡಬೇಕು ಅಂದರೆ ನಿಮ್ಮ ಹೆಸರು ಆಟೋಮೆಟಿಕಾಗಿ ಬಂದಿರುತ್ತೆ ನಿಮ್ಮ ಪತ್ನಿ ಹೆಸರು ಬಂದಿರುತ್ತೆ ಇಲ್ಲ ತಂದೆ ಹೆಸರು ಬಂದಿರುತ್ತೆ ನಂತರ ಮೊಬೈಲ್ ನಂಬರ್ ಬಂದಿರುತ್ತೆ ಕ್ಯಾಸ್ಟ್ ಆ್ಯಂಡ್ ನಿಮ್ಮ ಒಂದು ಕ್ಯಾಸ್ಟ್ ಯಾವುದು ಬಂದಿರುತ್ತೆ ಮತ್ತು ಮೇಲ್ ಆ ಫಿಮೇಲ್ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್ ನಂತರ ನಿಮಗೆ ಕಂಪ್ಲೇಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೇಳುತ್ತೆ ಅಂದರೆ ನಿಮ್ಮ ಪರ್ಸನಲ್ ಕಂಪ್ಲೇಂಟ ಅಂದರೆ ನೀವು ಯಾವುದೇ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ಒಂದು ಬೆನಿಫಿಟ್ ಬಂದಿಲ್ಲ ಅಂತಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿದ್ರೆ ವೈಯಕ್ತಿಕ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಒಂದು ವೇಳೆ ಒಂದು ಗ್ರೂಪಿಂದು ಏನಾದರೂ ಸಮಸ್ಯೆ ಇತ್ತಂದರೆ ಸಮುದಾಯ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆದ್ಯತೆ ಈ ಒಂದು ಕಂಪ್ಲೇಂಟ್ಗೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದು ತೋರಿಸುತ್ತೆ ಇಲ್ಲಿ ನೋಡ್ತಿರ್ಬೋದು ಲೋ ಐ ಮೀಡಿಯಂ ಅಂತ ನೀವು ಆ ಒಂದು ಆದ್ಯತೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಕುಂದುಕೊರತೆ ಮಾಹಿತಿ ಅಂತ ಕೇಳುತ್ತೆ ಅಂದರೆ ನಿಮಗೆ ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾ ಇದ್ರೆ ಅನ್ನೋದನ್ನು ಇಲ್ಲಿ ಇಲಾಖೆ ಅಂತ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಕಾರ್ಮಿಕ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಕಂಪ್ಲೇಂಟ್ ಆಗಿರುವುದರಿಂದ ಕಾರ್ಮಿಕ ಇಲಾಖೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಇಲಾಖೆ ಅಂತ ಇದೆ ಜಸ್ಟ್ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಅಧೀನ ಇಲಾಖೆ ಅಂತ ಬರುತ್ತೆ ಇಲ್ಲಿ ನಾವು ಜಸ್ಟ್ ಇಲ್ಲಿ ನೋಡ್ತಿರ್ಬೋದು ನಮಗೆ ಇದರಲ್ಲಿ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರುವುದರಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಂತ ಇದೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸೇವೆಯ ಹೆಸರು ಅಂತ ಕೇಳುತ್ತೆ ಅಂದರೆ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಕಾರ್ಮಿಕ ಕಾರ್ಡ್ ಇದ್ದಂಥವರು ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಏನು ಸಮಸ್ಯೆ ಆಗಿದೆ ಯಾವ ಒಂದು ಸಮಸ್ಯೆ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ರೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಭಾಳಷ್ಟು ಮಂದಿ ಒಂದು ಏನು ಡೆತ್ ಆಗಿರ್ತಾರೆ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ ಆ ಒಂದು ಪರಿಹಾರ ಧನವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಡಿಸಬಿಲಿಟಿ ಆಗಿತ್ತು ಅದರ ಒಂದು ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದರೆ ಅಲ್ಲಿ ಸಂಬಂಧಪಟ್ಟಂಥ ಸಮಸ್ಯೆಗಳಿತ್ತಂದರೆ ದುರ್ಬಲತೆ ಪಿಂಚಣಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು ಮತ್ತು ಕಾರ್ಮಿಕ ಕಾರ್ಡನ್ನು ಮಾಡಿಸಿದಂಥ ವ್ಯಕ್ತಿ ಏನಾದರೂ ಡೆತ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಅಂತ್ಯಕ್ರಿಯೆ ವೆಚ್ಚ ಅಂತ ಏನಿರುತ್ತೆ ಅದ್ರ ಬಗ್ಗೆ ಏನಾದರೂ ಸಮಸ್ಯೆ ಇತ್ತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ಮದುವೆ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ನಾವು ಅರ್ಜಿ ಏನಾಗಿದೆ ಅಂತ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಸಮಸ್ಯೆ ಇತ್ತಂದರೆ ಗೃಹಲಕ್ಷ್ಮಿ ಬಾಂಡ್ ಅಥವಾ ಮದುವೆ ಸಹಾಯಧನ ಅಂತ ಇದೆಯಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲ ನಿಮ್ಮ ಮಕ್ಕಳ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇತ್ತಂದರೆ ಶೈಕ್ಷಣಿಕ ಸಹಾಯಧನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ
ಮತ್ತೆ ನಂತರ ಒಂದು ವೈದ್ಯಕೀಯ ಸಹಾಯಧನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದ್ರೆ ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಆದ್ರೆ ಲೇಬರ್ ಕಾರ್ಡ್ಗೆ ಸಿಗುವಂತ ಎಲ್ಲಾ ಸವಲತ್ತುಗಳ ಒಂದು ಲಿಸ್ಟ್ ಅನ್ನು ಇಲ್ಲಿ ಕೊಡಲಾಗಿದೆ. ಅಂದ್ರೆ ನೀವು ಕಾರ್ಮಿಕ ಗೃಹ ಭಾಗ್ಯಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇತ್ತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ವೈದ್ಯಕೀಯ ಟ್ರೀಟ್ಮೆಂಟ್ಗಾಗಿ ಏನು ಹಣವನ್ನು ಸಹಾಯಧನ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ರೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬಹುದು. ಅದೇ ರೀತಿಯಾಗಿ ಪಿಂಚಣಿ ಸೌಲಭ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ರೆ ಪಿಂಚಣಿ ಸೌಲಭ್ಯ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಸ್ ಪಾಸ್ಗೆ ಸಂಬಂಧಪಟ್ಟಂತೆ ಇದ್ರೆ BMTC ಮತ್ತೆ KSRTC ಬಸ್ ಸೌಲಭ್ಯ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾರ್ಮಿಕ ಕಾರ್ಡಿನ ಸೌಲಭ್ಯಗಳೇನಿರುತ್ತೆ ಅವುಗಳ ಸೌಲಭ್ಯ ಯಾವುದ್ರ ಬಗ್ಗೆ ನಿಮಗೆ ಸಮಸ್ಯೆ ಇರುತ್ತೆ ಆ ಒಂದು ಸೌಲಭ್ಯವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಯಾವುದಾದ್ರೂ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ. ನಂತರ ಇಲ್ಲಿ ನೋಡ್ತಿರ್ಬೋದು ಕುಂದುಕೊರತೆ ಸೆಲೆಕ್ಟ್ ಗ್ರಾವೆನ್ಸಿ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಯೋಜನೆಗೆ ಸಂಬಂಧಿಸಿದಂಥ ಮಾಹಿತಿ ಲಭ್ಯ ಇಲ್ಲ. ಅಂದರೆ ನೀವು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡನ್ನು ಹೊಂದಿದ್ದು ಯಾವುದೇ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಸಿಗ್ತಾ ಇಲ್ಲ ಅಥವಾ ಆ ಒಂದು ವೆಬ್ಸೈಟ್ನಲ್ಲಿ ಶೋ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಲಭ್ಯ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಾಂದರೆ ಅರ್ಜಿಯನ್ನು ಮುಂದುವರಿಸೋದಕ್ಕಾಗಿ ಸಂಬಂಧಿಸಿದ ಸಮಸ್ಯೆಗಳು. ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರ ಯಾವುದೇ ಒಂದು ಪರಿಹಾರ ಧನವನ್ನು ಅಥವಾ ಸಹಾಯಧನವನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿರ್ತೀರ, ಅದು ಪೆಂಡಿಂಗ್ ಇಟ್ಟಿರ್ತಾರೆ, ಅದು ಏನಾಗಿದೆ ಅಂತ ಗೊತ್ತಾಗೋದಿಲ್ಲ. ಅದನ್ನು ಮುಂದುವರಿಸೋದಕ್ಕಾಗಿ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾ ಇದ್ರೆ ಈ ಒಂದು ಎರಡನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಅರ್ಜಿಯನ್ನು ಮುಂದುವರಿಸೋದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂತಿದೆ. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಂದರೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಅದರಿಂದ ಯಾವುದೇ ರೀತಿಯ ರಿಪ್ಲೈ ಬಂದಿರೋದಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪರಿಹಾರ ಹಣ ಬಂದಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಮೂರನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಕುಂದುಕೊರತೆ ವಿಭಾಗ ಅಂತ ಕೇಳುತ್ತೆ. ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು. ಸಿಂಧುವಲ್ಲದ ಕಾರಣಗಳಿಗೆ ಅರ್ಜಿಯನ್ನು ತಿರಸ್ಕರಿಸಿರುವುದು. ಅಂದರೆ ನೀವು ಯಾವುದೇ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ಲೇಬರ್ ಕಾರ್ಡ್ ಇದ್ದಂಥವ್ರು ಒಂದು ಸಹಾಯಧನವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಕಾರಣ ಸರಿಯಾದ ರೀತಿ ಕಾರಣ ಇಲ್ಲದೇ ರಿಜೆಕ್ಟ್ ಮಾಡಿರ್ತಾರೆ ಅಂಥ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕಂತಿದ್ರೆ ಇಲ್ಲಿ ಸಿಂಧುವಲ್ಲದ ಕಾರಣಗಳಿಗೆ ಅರ್ಜಿಯನ್ನು ತಿರಸ್ಕರಿಸಿರುವುದು ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತ ಕೇಳಲಾಗಿದೆ. ಅಂದರೆ ನಿಮಗೆ ಅರ್ಜಿ ಆನ್ಲೈನ್ನಲ್ಲಿ ಏನಾದರೂ ಪ್ರಾಬ್ಲಮ್ಗಳಿತ್ತು ಅಂಥ ಸಂದರ್ಭದಲ್ಲಿ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇತ್ತಂದರೆ ಈ ಒಂದು ಎರಡನೇ ಕಾಲಮ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಒಂದು ದಾಖಲಾತಿಯನ್ನು ಅಟ್ಯಾಚ್ ಮಾಡಿ ಅಥವಾ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಂದರೆ ನಿಮಗೆ ಏನು ಸಮಸ್ಯೆ ಏನಿರುತ್ತೆ, ನೀವು ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ಸಹಾಯಧನವನ್ನು ಪಡೆಯೋದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರ, ಆ ಒಂದು ಪ್ರಿಂಟೌಟ್ ಏನಿರುತ್ತೆ ಪ್ರಿಂಟೌಟ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಮತ್ತು ನಿಮಗೆ ಏನಾದರೂ ಸಮಸ್ಯೆ ಏನಾದರೂ ಕಂಡು ಬರ್ತಾ ಇದೆ ಆ ಅಪ್ಲಿಕೇಶನ್ ಹಾಕಿದ್ದಲ್ಲಿ ಅಂತಂದರೆ ಅದನ್ನು ಒಂದು ಸ್ಕ್ರೀನ್ ಶಾಟನ್ನು ತೆಗೆದು ಒಂದು PDF ಫಾರ್ಮೆಟ್ನಲ್ಲಾಗಲಿ JPG ಫಾರ್ಮೆಟ್ನಲ್ಲಾಗಲಿ ಅವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಅದರ ಒಂದು ಪ್ರಿಂಟೌಟ್ ಏನಾದರೂ ಇತ್ತಪ್ಪ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಈ ರೀತಿಯಾಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ, ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ, ಮತ್ತು ನಿಮ್ಮ ಫುಲ್ ಅಡ್ರೆಸ್ಸನ್ನು ಹಾಕಿ ನಿಮ್ಮ ಊರಿನ ಪಿನ್ಕೋಡ್ ನಂಬರ್ನ ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ಒಂದು ಸ್ವಲ್ಪ ಕುಂದುಕೊರತೆ ಬಗ್ಗೆ ವಿವರವನ್ನು ಡೀಟೇಲ್ಸ್ ಹೇಳಿ ಅಂತ ಕೇಳುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಅದ್ರ ಬಗ್ಗೆ ಏನಾದರೂ ಏನು ಡೌಟ್ಸ್ ಇದೆ ಅನ್ನೋದ್ರ ಬಗ್ಗೆ ಈ ಕುಂದುಕೊರತೆ ವಿವರಗಳ ಬಾಕ್ಸ್ನಲ್ಲಿ ಹಾಕಬೇಕು. ಅಂದರೆ ಅರ್ಜಿ ಸಲ್ಲಿಸಿರ್ತಾರೆ ಭಾಳ ದಿನ ಆಗಿರುತ್ತೆ, ನಿಮಗೆ ಅದರದ್ದು ಏನು ರಿಪ್ಲೈ ಬಂದಿರೋದಿಲ್ಲ ಅಥವಾ ಹಣ ಬಂದಿರೋದಿಲ್ಲ ಅದ್ರ ಬಗ್ಗೆ ಇಲ್ಲಿ ಜಸ್ಟ್ ಟೈಪ್ ಮಾಡಬೇಕು. ಟೈಪ್ ಮಾಡಿ ನೀವು ಇಲ್ಲೇನು ಮಾಡಬೇಕು, ಜಸ್ಟ್ ನೋಂದಣಿ ಅಂತಿದೆಯಲ್ಲ ಈ ಒಂದು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಕಂಪ್ಲೇಂಟು ರಿಜಿಸ್ಟರ್ ಆಗುತ್ತೆ. ಮತ್ತು ಇದರ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ, ರೆಫರೆನ್ಸ್ ನಂಬರು, ಅದನ್ನು ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಫ್ರೆಂಡ್ಸ್, ಸ್ವಲ್ಪ ದಿನಗಳ ಆದ ನಂತರ ಇದರ ಒಂದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಕುಂದುಕೊರತೆಯ ಪ್ರಕ್ರಿಯೆ ಪ್ರತಿಕ್ರಿಯೆ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಏನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರೆ ಅದರ ಐ ಡಿ ಕಂಡು ಬರುತ್ತೆ, ಇಲಾಖೆ ಹೆಸರು, ಮತ್ತು ಅರ್ಜಿ ಸಲ್ಲಿಸಿದ ದಿನಾಂಕ, ಪರಿಹಾರದ ದಿನಾಂಕ, ಮತ್ತು ಆ ಒಂದು ಅರ್ಜಿಯ ಸ್ಥಿತಿ ಹೇಗಿದೆ, ಸ್ಟೇಟಸ್ ಹೇಗಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಲೇಬರ್ ಕಾರ್ಡ್ ಇದ್ದಂಥವ್ರು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ತಮಗೆ ಯಾವುದೇ ಒಂದು ಸಮಸ್ಯೆ ಇತ್ತಂದರೆ ಈ ಒಂದು ಜನಸ್ಪಂದನ ವೆಬ್ಸೈಟ್ ಮುಖಾಂತರ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು. ಅಂದರೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿದು ಏನು ನಿಮಗೆ ಪರಿಹಾರದ ಹಣ ಬರಬೇಕಾಗಿತ್ತು ಅಥವಾ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸಲಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.